ಡಿಕೆಎಸ್ ರಾಜ್ಯದ ಎಲ್ಲ ಸಮುದಾಯದ ವಿಶ್ವಾಸವನ್ನ ಗಳಿಸಬೇಕು ಬರಿ ಒಕ್ಕಲಿಗರ ಮತಗಳು ಕೇಳಿದ್ರೆ ಅವರು ಗೆಲ್ತಾರಾ ನ್ಯೂಸ್ 18 ಮೂಲಕ ಕುಮಾರಸ್ವಾಮಿ ಪ್ರಶ್ನೆಯನ್ನ ಮಾಡಿದ್ದಾರೆ ಪಕ್ಷದ ಅಧ್ಯಕ್ಷರ ಹೇಳಿಕೆ ಸರಿಯಿಲ್ಲ ಸಮುದಾಯದ ದಾರಿ ತಪ್ಪಿಸುವಂತ ಹೇಳಿಕೆ ಇದು ಡಿಕೆ ಶಿವಕುಮಾರ್ ಹೇಳಿಕೆಗೆ ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ ಈಗಿನ ಕಾಂಗ್ರೆಸ್ ಅಧ್ಯಕ್ಷರನ್ನ ಅವರೇ ಕಳುಹಿಸುತ್ತಾರೆ ಹಿಂದೆ ಪರಮೇಶ್ವರ್ಗೆ ಮಾಡಿದಂತೆ ಈಗಲೂ ಆಗುತ್ತೆ ಸಿದ್ದರಾಮಯ್ಯ ಹೆಸರೇಳದೆ ಕುಮಾರಸ್ವಾಮಿ ತಿರುಗೇಟನ ಕೊಟ್ಟಿದ್ದಾರೆ ಮತ್ತೊಂದು ಕಡೆ ಕಾಂಗ್ರೆಸ್ನವರಿಗೆ ಅಸ್ಥಿರತೆ ಕಾಡ್ತಾ ಇದೆ ಅದಕ್ಕೆ ಒಂದು ಸಮುದಾಯವನ್ನ ಕರೀತಿದ್ದಾರೆ ಸಮುದಾಯಕ್ಕೆ ಇವರ ಕೊಡುಗೆ ಏನು ಅಂತ ಹೇಳಲಿ ಅಂತ ಕುಮಾರಸ್ವಾಮಿ ಪ್ರಶ್ನೆಯನ್ನ ಮಾಡಿದ್ದಾರೆ ಮಂಡ್ಯದಲ್ಲಿ ರೈತರು ಆತ್ಮಹತ್ಯೆಯನ್ನ ಮಾಡ್ಕೊಂಡಿದ್ರು ಒಬ್ಬ ರೈತರ ಮನೆಗೂ ಹೋಗಿ ಸಾಂತ್ವನವನ್ನ ಹೇಳಲಿಲ್ಲ ಒಕ್ಕಲಿಗ ಸಮುದಾಯಕ್ಕೆ ಇವರ ಕೊಡುಗೆ ಏನು ಅಂತ ಎಚ್ಡಿಕೆ ಪ್ರಶ್ನೆಯನ್ನ ಮಾಡಿದ್ದಾರೆ ಇಲ್ಲಿ ಪ್ರಶ್ನೆ ಒಕ್ಕಲಿಗ ಸಮಾಜದ್ದು ಅಂತಕಂತದಿಗೆ ನೆನ್ನೆಯಿಂದ ಹಾಂ ಸರ್ ಒಂದು ಸ್ಪೆಷಲ್ ಸ್ಟೋರಿಗಳ ಪ್ರಾರಂಭ ಆಗಿದೆ ಹಾಂ ಸರ್ ನನಗೇನು ಈ ಒಂದು ಸಬ್ಜೆಕ್ಟ್ ಇದೆಯಲ್ಲ ಹಾಂ ಅಂತ ಮಹತ್ವವಾದಂತ ಒಂದು ಸಬ್ಜೆಕ್ಟ್ ಇದು ಅಂತಕಂತ ನನ್ನಲ್ಲೇನಿಲ್ಲ ಭಾವನೆ ಕೆಲವರಲ್ಲಿ ಜಾತಿಯ ಒಂದು ಮತ ಪಡೆದ್ರೆ ಒಂದು ಶಕ್ತಿ ಗಳಿಸ್ಕೊಂಡ್ರೆ ನಮಗೆ ಏನೋ ಒಂದು ಅವಕಾಶ ಸಿಗುತ್ತೆ ಅಂತಕಂತದ್ದು ಕೆಲವರಲ್ಲ ಭಾವನೆಯಿಂದ ಆ ರೀತಿಯ ವಾತಾವರಣ ನಿರ್ಮಾಣ ಮಾಡ್ತಾ ಇದೆ ಬಹುಶಃ ನನ್ನಂದಾಜದು ಇಮ್ಮೆಚೂರ್ ಅಂತ ಅನಿಸ್ತದೆ ಒಂದು ರಾಷ್ಟ್ರೀಯ ಪಕ್ಷದ ಅಧ್ಯಕ್ಷರಾಗಿ ಇವತ್ತು ರಾಜ್ಯದ 6.5 ಕೋಟಿ ಜನತೆಯ ವಿಶ್ವಾಸವನ್ನ ಕೇಳಬೇಕು ಬರೀ ನೀವು ಅದೆಲ್ಲೋ ಯಾವುದೋ ಹಿಂದೆ ಎಸ್ ಎಂ ಕೃಷ್ಣ ಅವರು ಒಂದು ಅವಕಾಶ ಸಿಕ್ಕಿತ್ತು ಅವರಾದ ನಂತರ ಈಗ ಒಂದು ಅವಕಾಶ ಸಿಕ್ಕಿದೆ ಅಂತಕ್ಕಂತ ಒಂದು ಮುಖಾಂತರ ಒಕ್ಕಲಿಗರ ಸಮಾಜದ ಮತ ಸೆಳಿಬೇಕು ಅಂತ ಏನ್ ಹೇಳ್ತಾರೆ ಈಗ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಕೇವಲ ಬರೀ ಒಕ್ಕಲಿಗರ ಮತ ಬಂದ್ರೆ ಸಾಕು ಅಂತ ಹೇಳ್ತಾರೆ ಆಗಿದ್ರೆ ಬೇರೆ ಬೇರೆ ಕಮ್ಯುನಿಟಿ ಮತಗಳು ಬೇಡವಾ ಇಲ್ಲಿ ನನ್ ಪ್ರಶ್ನೆ ಅದಕ್ಕೆ ಇಮ್ಮೆಚೂರ್ ಅಂದೆ ರಾಷ್ಟ್ರೀಯ ಪಕ್ಷದ ಅಧ್ಯಕ್ಷರಾಗಿ ಆ ರೀತಿಯ ಒಂದು ಸಾರ್ವಜನಿಕವಾಗಿ ಚರ್ಚೆ ಇದೆಯಲ್ಲ ಈಗ ಅವ್ರು ಮನವಿ ಮಾಡಿರೋದು ಅದು ಬಾಲಿಶ ಅನ್ನೋದು ನನ್ನ ಅಭಿಪ್ರಾಯ ಅವರು ಕಲ್ ಹೊಡೆದಿರೋದು ಇದೆಯಲ್ಲ ಕಲ್ ಹೊಡೆದಿರೋದು ಕಾಂಗ್ರೆಸ್ಗೆನೆ ಸಿದ್ದರಾಮಯ್ಯನವರಿಗೆ ಕಲ್ ಹೊಡೆದವರೇ ಈ ಒಂದು ಸಂದೇಶ ಏನಿದೆ ಇವತ್ತು ಕಾಂಗ್ರೆಸ್ ನಲ್ಲಿ ನಡೀತಾ ಇರತಕ್ಕಂತ ರಾಜಕೀಯದ ಬೆಳವಣಿಗೆ ಇದೆಯಲ್ಲ ಈಗ ಅವ್ರಿಗೇನು ನಮ್ಮ ಸಮಾಜದ ಬಂಧುಗಳಲ್ಲಿ ಮನವಿ ಮಾಡ್ಕೊಂಡ್ರು ಈಗ ಸಿದ್ದರಾಮಯ್ಯನವರದು ಪ್ರತಿನಿತ್ಯದ ಅವರ ಮಾಧ್ಯಮಗಳಲ್ಲಿ ಸಂವಾದ ಕಾರ್ಯಕ್ರಮಗಳಲ್ಲಿ ಕೊಡ್ತಾ ಇರತಕ್ಕಂತ ಹೇಳಿಕೆ ಇದೆಲ್ಲ ಗಮನಿಸಿದಾಗ ಈಗ ಈ ಸಮಾಜ ಯಾತಿಕ ಮತ ಕೊಡ್ತಾರೆ ಕಾಂಗ್ರೆಸ್ಗೆ ಆ ಚೇರ್ದು ಬಂದಾಗ ಏನ್ ಹೇಳ್ತಾ ಇದ್ದಾರೆ ಇಬ್ರು ಕರೆಕ್ಟ್ ಈಗ ಸಿದ್ದರಾಮಯ್ಯ ಹೇಳಿದ್ರು ಪಾರ್ಟಿ ಅಧ್ಯಕ್ಷ ಆದ ತಕ್ಷಣ ಮುಖ್ಯಮಂತ್ರಿ ಆಗ್ಬೇಕು ಅಂತಕ್ಕಂಥದ್ದು ಏನಿಲ್ಲ ಕರೆಕ್ಟ್ ಶಾಸಕರುಗಳು ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅಂತ ನೆನ್ನೆಯಿಂದ ಅವ್ರು ಹೇಳ್ತಾ ಅವ್ರಿಗೆ 2013 ಪರಮೇಶ್ವರ್ ಅವರು ಕಾಂಗ್ರೆಸ್ ಪಾಪ ಕಾಂಗ್ರೆಸ್ ಅಧ್ಯಕ್ಷರನ್ನ ಮನೆ ಕಳಿಸ್ಬಿಟ್ರಾಗ ಯಾರ್ ಕಳಿಸಿದ್ರು ಅನ್ನೋದೆಲ್ಲ ಇತಿಹಾಸ ಕಾಂಗ್ರೆಸ್ ನಾಯಕರುಗಳಿಗೆ ಗೊತ್ತು ಹೌದು ಈಗ ಇಲ್ಲಿ ಈಗಿನ ಕಾಂಗ್ರೆಸ್ ಅಧ್ಯಕ್ಷರನ್ನ ನಾವು ಕಳಿಸೋದಲ್ಲ ಅವರೇ ಕಳಿಸ್ತಾರೆ ಮತ್ತೆ ಪರಮೇಶ್ವರನ್ ಕಳಿಸಿದ್ರಲ್ಲ ಆಗ ರಾಜ್ಯದಲ್ಲಿ ಪ್ರವಾಸ ಮಾಡಿದ್ದೇನೆ ಈಗ ಉದಾಹರಣೆಗೆ ಜನತಾ ಜಲಧಾರೆ ಕಾರ್ಯಕ್ರಮ ಹೌದು ಪಾಪ ಇವತ್ತು ಅದೆಂತದ ಅಮೃತ ಮಹೋತ್ಸವ ಅಂತ ಹೇಳಿ ಒಂದ್ ತಿಂಗಳಿಂದ ನಡೀತಿದೆಯಲ್ಲ ಹೌದು ಹಬ್ಬ ಹಬ್ಬರದ ಪ್ರಚಾರ ನಮ್ಗೆ ಯಾವ ಪ್ರಚಾರ ಸಿಗಲಿಲ್ಲ ನಾವು ನೆಲಮಂಗಲದ ಹತ್ರ ಜನತಾ ಜಲಧಾರೆ ಸಮಾರೋಪ ಸಮಾರಂಭ ಮಾಡುದು ಎಷ್ಟು ಲಕ್ಷ ಜನ ಸೇರಿದ್ರು ಅನ್ನೋದು ಪೊಲೀಸ್ ರಿಪೋರ್ಟೇ ಇದೆಯಲ್ಲ ಜನಗಳ ಪ್ರೀತಿ ಇಲ್ಲದೆ ಇದ್ರೆ ಆ ಜನ ಬರ್ತಿದ್ರ ಆ ಕಾರ್ಯಕ್ರಮಕ್ಕೆ ಅವರಲ್ಲಿ ಪಾಪ ಆತಂಕ ಇದೆ ಅವ್ರು ನೋಡಿದ್ರೆ ಗೊತ್ತಾಗತ್ತಲ್ಲ ಅವ್ರಿಗೆಲ್ಲೋ ಒಂದ್ ಕಡೆ ಅಸ್ಥಿರತೆ ಕಾಣ್ತಾ ಇದೆ ಅದಕ್ಕೆ ಒಂದ್ ಸಮಾಜವಾದ ನನ್ನ ಜೊತೆಗೆ ಬನ್ನಿ ಅಂತ ಹೇಳಿ ಕರೀತಿದ್ದಾರೆ ಇವ್ರ ಜೊತೆ ಹೋಗ್ಬಿಟ್ಟು ಏನ್ ಸಾಧನೆ ಮಾಡಕ್ಕಾಗತ್ತೆ ಹೋಗ್ಲಿ ಇವ್ರು ಮುಖ್ಯಮಂತ್ರಿ ಆಗ್ಬೇಕು ಅಂತಾರಲ್ಲ ಈಗ ಇವ್ರ ಸಾಧನೆ ಏನ್ ಹೇಳಿ ಉದಾಹರಣೆಗೆ ಹಿಂದಿನ ಕಾಂಗ್ರೆಸ್ ಸರ್ಕಾರದಲ್ಲಿ ಇವರೇ ಮಂತ್ರಿಗಳು ಮಂಡ್ಯದಲ್ಲಿ 200 ಕುಟುಂಬದಲ್ಲಿ ಆತ್ಮಹತ್ಯೆ ಆಯ್ತು ಒಂದು ಕುಟುಂಬಕ್ಕೂ ಸಾಂತ್ವನ ಹೇಳಿ ಬರಲಿಲ್ಲ ಇವತ್ತು ಸಮಾಜದ ಓಟ್ ಕೇಳ್ತಾರೆ
ಸಿದ್ದರಾಮಯ್ಯ ಪರ ಕಿಮ್ಮನೆ ರತ್ನಾಕರ್ ಬ್ಯಾಟಿಂಗ್ ಮಾಡಿದ್ದಾರೆ. ಫೇಸ್ಬುಕ್ ನಲ್ಲಿ ಸಿದ್ದರಾಮಯ್ಯ ಪರ ಕಿಮ್ಮನೆ ಪೋಸ್ಟ್ ಅನ್ನು ಹಾಕಿದ್ದಾರೆ. ಶಾಸಕ ಸ್ಥಾನದ ಮೌಲ್ಯವನ್ನ ಕಾಪಾಡಿಕೊಳ್ಳುವವರು ಅಂತ ಫೇಸ್ಬುಕ್ ನಲ್ಲಿ ಸಿದ್ದರಾಮಯ್ಯ ಪರ ಕಿಮ್ಮನೆ ರತ್ನಾಕರ್ ಪೋಸ್ಟ್ ಮಾಡಿದ್ದಾರೆ. ಪ್ರವೇಶಿಸಿದ್ರೆ ಒಳ್ಳೆಯದು, ಕ್ಷೇತ್ರ ಮತ್ತು ನಾಡು ಪ್ರಗತಿಯಾಗಲಿದೆ ಅಂತ ಕಿಮ್ಮನೆ ರತ್ನಾಕರ್ ಪೋಸ್ಟ್ ಮಾಡಿದ್ದಾರೆ. ಪರೋಕ್ಷವಾಗಿ ಸಿದ್ದರಾಮಯ್ಯ ಪರ ಕಿಮ್ಮನೆ ರತ್ನಾಕರ್ ಬ್ಯಾಟಿಂಗ್ ಮಾಡಿದ್ದಾರೆ. ಸಿದ್ದರಾಮಯ್ಯ ಪರ ಕಿಮ್ಮನೆ ರತ್ನಾಕರ್ ಬ್ಯಾಟಿಂಗ್ ಮಾಡಿದ್ದಾರೆ. ಫೇಸ್ಬುಕ್ ನಲ್ಲಿ ಸಿದ್ದರಾಮಯ್ಯ ಪರ ಕಿಮ್ಮನೆ ರತ್ನಾಕರ್ ಪೋಸ್ಟ್ ಅನ್ನು ಹಾಕಿದ್ದಾರೆ. ಶಾಸಕ ಸ್ಥಾನದ ಮೌಲ್ಯವನ್ನ ಕಾಪಾಡಿಕೊಳ್ಳುವವರು ಅಂತ ಫೇಸ್ಬುಕ್ ನಲ್ಲಿ ಈಗ ಅವರು ಪೋಸ್ಟ್ ಅನ್ನು ಮಾಡಿರುವಂತದ್ದು, ಅದನ್ನ ಸಹ ತೋರಿಸ್ತಾ ಇದೀವಿ ನಿಮಗೆ ದೃಶ್ಯದಲ್ಲಿ. ಶಾಸಕ ಸ್ಥಾನದ ಮೌಲ್ಯವನ್ನ ಕಾಪಾಡಿಕೊಳ್ಳುವವರು ಶಾಸನ ಸಭೆಗಳನ್ನ ಪ್ರವೇಶಿಸಿದ್ರೆ ಕ್ಷೇತ್ರ ಮತ್ತೆ ನಾಡು ಪ್ರಗತಿಯಾಗತ್ತೆ ಅನ್ನುವಂತ ಪೋಸ್ಟ್ ಅನ್ನು ಹಾಕಿದ್ದಾರೆ. ಈ ಮೂಲಕ ಪರೋಕ್ಷವಾಗಿ ಸಿದ್ದರಾಮಯ್ಯ ಪರ ಕಿಮ್ಮನೆ ರತ್ನಾಕರ್ ಬ್ಯಾಟಿಂಗ್ ಮಾಡಿದ್ದಾರೆ.